ಸಿದ್ದರಾಮಯ್ಯ ವರ್ಸಸ್ ಡಿ ಸಮರಕ್ಕೆ ನೋ ಬ್ರೇಕ್ ಮೂರನೇ ವ್ಯಕ್ತಿಗೆ ಪಟ್ಟ ಕಟ್ಟಲು ನಡೀತಿದೆಯಾ ತಯಾರಿ ಯಾರು ಆ ಮೂರನೇ ವ್ಯಕ್ತಿ ಯಾರಾಗ್ತಾರೆ ಸಿಎಂ ಯಾರಾಗ್ತಾರೆ ಸಿಎಂ ಯಾರಾಗ್ತಾರೆ ಸಿಎಂ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಪ್ಲಸ್ ಸ್ಥಾನ ಬಂದರೂ ಕೂಡ ಸಿಎಂ ಯಾರು ಅನ್ನೋ ಕಗ್ಗಂಟು ಸದ್ಯಕ್ಕೆ ಮುಗಿತರ ಕಾಣಿಸ್ತಾ ಇಲ್ಲ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಡಿಕೆ ಶಿವಕುಮಾರ್ಗಾಗಿ ಇಡೀ ಹೈಕಮಾಂಡ್ ಕಾಯ್ತಾ ಇತ್ತು ಡೆಲ್ಲಿಯಲ್ಲಿ ಕೊನೆಗೂ ಡಿ ಕೆ ಶಿವಕುಮಾರ್ ದೆಹಲಿ ತಲುಪಿದ್ದಾರೆ ಚರ್ಚೆ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಮತ್ತೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇದೆ ಮೆಗಾ ಫೈಟ್ ಇಬ್ಬರೂ ಕೂಡ ಬಿಟ್ಕೊಡೋದಕ್ಕೆ ಯಾರು ತಯಾರಿಲ್ಲ ಯಾಕೆ ತ್ಯಾಗ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇಬ್ಬರು ನಾಯಕರದ್ದು ಅವರವರ ಲೆಕ್ಕಾಚಾರ ಅವರವ್ದು ಸರಿಯಾಗೇ ಇದೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಕಾಂಗ್ರೆಸ್ನಲ್ಲಿ ನೋ ಡೌಟ್ ಡಿ ಕೆ ಶಿವಕುಮಾರ್ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ನೂರ ಮೂವತ್ತೈದು ಸ್ಥಾನ ಏನು ಬಂತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊಣೆ ಅಂದರೆ ಆ ಒಂದು ಜವಾಬ್ದಾರಿಗೆ ಇಷ್ಟು ಅಭೂತಪೂರ್ವ ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಕೂಡ ಸಿದ್ದರಾಮಯ್ಯನರ ಶ್ರಮದಷ್ಟೇ ಇದೆ ಇಬ್ಬರಲ್ಲೂ ಕೂಡ ಇಲ್ಲ ಅವ್ರ ಮೇಲು ಇವರು ಕೀಳು ಅಥವಾ ಅವರು ಜಾಸ್ತಿ ವರ್ಕೌಟ್ ಮಾಡಿದಾರೆ ಇವರು ವರ್ಕೌಟ್ ಮಾಡಿಲ್ಲ ಅನ್ನೋ ಥರ ಇಲ್ಲ ತಮ್ಮ ತನು ಧನವನ್ನು ಡಿ ಕೆ ಶಿವಕುಮಾರ್ ಅರ್ಪಿಸಿದ್ದಾರೆ ಕಾಂಗ್ರೆಸ್ಗೆ ಅದೇ ರೀತಿ ಸಿದ್ದರಾಮಯ್ಯ ಕೂಡ ಮಾಸ್ ಲೀಡರು ಅಹಿಂದ ಮತಗಳನ್ನ ಕ್ರೋಢೀಕರಣಕ್ಕೆ ಅವರ ಒಂದು ಶ್ರಮ ದೊಡ್ಡ ಮಟ್ಟದಲ್ಲೇ ಇದೆ ಸೊ ಇಬ್ರಲ್ಲಿ ಯಾರನ್ನು ಚೂಸ್ ಮಾಡಬೇಕು ಅಂದರೆ ಬಹುತೇಕ ವರ್ಗ ಸಿದ್ದರಾಮಯ್ಯವ್ರ ಪರವಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸೋತ ಬಳಿಕ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸಕ್ಕೆ ಯಾರೂ ಮಾಡಲಿಲ್ಲ ಆ ಕೆಲಸವನ್ನು ನಾನು ಮಾಡಿದ್ದೇನೆ ದಿನೇಶ್ ಗುಂಡೂರವ್ರು ರಾಜೀನಾಮೆ ಕೊಟ್ಟರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋದರು ಅಂತ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಪಕ್ಷ ಕಟ್ಟಿದ್ದು ನಾನು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಹೀಗಾಗಿನೇ ನನಗೆ ಸಿ ಎಂ ಸ್ಥಾನ ಕೊಡಿ ಅಂತ ಮುಂದಿಟ್ಟಿದ್ದಾರೆ ಸೊ ಹೀಗಾಗಿ ಯಾರೂ ತಗ್ಗುತ್ತಾ ಇಲ್ಲ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿದ್ದಾರೆ ಆದರೆ ಹೈಕಮಾಂಡ್ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರಲ್ಲೊಬ್ಬರು ಒಪ್ಕೊಳ್ಳದೇ ಹೋದರೆ ಮೂರನೇ ವ್ಯಕ್ತಿಯನ್ನು ಸಿ ಎಂ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದೆ ಅನ್ನೋ ಲೆಕ್ಕಾಚಾರ ಇದೆ ಈಗಾಗಲೇ ಬಹುತೇಕ ಎಲ್ರಿಗೂ ಗೊತ್ತು ದಲಿತ ಸಿ ಎಂ ಕರ್ನಾಟಕದಲ್ಲಿ ದಲಿತ ಸಿಎಂ ವಿಚಾರ ಆಗಾಗ ಚರ್ಚೆ ಆಗ್ತಾನೇ ಇರುತ್ತೆ ಈ ಬಾರಿ ಯಾಕೆ ದಲಿತ ಸಿ ಎಂ ಮಾಡಬಾರ್ದು ನೀವು ಹಿಂದೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು ಬಿ ಜೆ ಪಿಗಳನ್ನ ಯಾಕೆ ನೀವು ದಲಿತ ಸಿಎಂ ಮಾಡಬಾರ್ದು ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸ್ದಾಗ ನಿಮಗೆ ತಾಕತ್ತಿದ್ದರೆ ದಲಿತ ಸಿಎಂ ಮಾಡಿ ಅಂತ ಹೇಳಿದರು ಸೊ ಈಗ ಕಾಂಗ್ರೆಸ್ಗೆ ಫುಲ್ ಮ್ಯಾಂಡೇಟ್ ಬಂದಿದೆ ಹಾಗಾದರೆ ಕಾಂಗ್ರೆಸ್ನವ್ರು ಮಾಡಲಿ ಬಿಡಿ ದಲಿತ ಸಿ ಎಂ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗ್ತಾಯಿದೆ ಹೀಗಾಗಿನೇ ಡಿ ಕೆ ಶಿವಕುಮಾರ್ ಹೊಸ ಸಿದ್ದರಾಮಯ್ಯ ಜಗಳದಲ್ಲಿ ಪರಮೇಶ್ವರ್ಗೋ ಅಥವಾ ಮತ್ತೊಬ್ಬರ ದಲಿತ ನಾಯಕರಿಗೆ ಸಿ ಎಂ ಪಟ್ಟ ಕಟ್ತಾರ ಅನ್ನೋ ಒಂದು ಲೆಕ್ಕಾಚಾರ ಅಟ್ಲೀಸ್ಟ್ ಲೋಕಸಭಾ ಚುನಾವಣೆವರೆಗೆ ಈ ಕಿತ್ತಾಟಕ್ಕೆ ಒಂದು ಬ್ರೇಕ್ ಆಗಬೇಕು ಅಂದರೆ ಸಿದ್ದರಾಮಯ್ಯ ವರ್ಷ ಡಿ ಕೆ ಶಿವಕುಮಾರ್ ಕಿತ್ತಾಟಕ್ಕೆ ಬ್ರೇಕ್ ಆಗಬೇಕು ಅಂದರೆ ದಲಿತ ಮುಖಂಡನ್ನ ಸಿ ಎಂ ಮಾಡಿದ್ರೆ ಲೋಕಸಭಾ ಚುನಾವಣೆವರೆಗೂ ಇಬ್ಬರೂ ಕೂಡ ವಿರೋಧ ಮಾಡುವಂಥ ಪ್ರಮೇಯ ಬರೋದಿಲ್ಲ ಯಾಕಂದರೆ ದಲಿತರು ಬಹುಸಂಖ್ಯಾತರು ಕರ್ನಾಟಕದಲ್ಲಿ ಅವರನ್ನು ವಿರೋಧ ಕಟ್ಟಿಕೊಂಡು ರಾಜಕಾರಣ ಮಾಡೋದಕ್ಕೆ ಸಿದ್ದರಾಮಯ್ಯಗೂ ಆಗೋಲ್ಲ ಡಿ ಕೆ ಶಿವಕುಮಾರ್ ಕೈಲೂ ಆಗಲ್ಲ ಸಿದ್ದರಾಮಯ್ಯ ಒಂದು ಕೊನೆ ಚುನಾವಣೆ ಇದು ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸೋರೆ ಅನ್ನೋ ಒಂದು ಲೆಕ್ಕಾಚಾರ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ವಿರೋಧವನ್ನು ಅಂತ ಸಾಧ್ಯತೆ ತೀರಾ ಕಡಿಮೆ ಇನ್ನೂ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡಬೇಕಾದ ಅಂತ ಸನ್ನಿವೇಶ ಇದೆ ಡಿ ಕೆ ಶಿವಕುಮಾರ್ಗೆ ಹೀಗಾಗಿ ದಲಿತ ಸಿ ಎಮ್ ಪ್ರಸ್ತಾಪ ಮಾಡಿದ್ರೆ ಬಹುಶಃ ಇಬ್ಬರು ವಿರೋಧ ಮಾಡಲಿಕ್ಕಿಲ್ಲ ಹೀಗಾಗಿನೇ ನಿಮಗೆ ಇಬ್ಬರಲ್ಲೊಬ್ಬರು ಸಿ ಎಮ್ ಆಗಬೇಕು ಅಂದರೆ ಒಬ್ರು ಒಪ್ಕೊಳ್ಳೇಬೇಕು ಒಬ್ಬರು ತ್ಯಾಗಕ್ಕೆ ರೆಡಿ ಆಗಲೇಬೇಕು ಸೀನಿಯರು ಸಿದ್ದರಾಮಯ್ಯನ ಸಿ ಎಂ ಮಾಡಬಹುದು ಅನ್ನೋ ಲೆಕ್ಕಾಚಾರ ಸಿದ್ದರಾಮಯ್ಯನೇ ಸಿ ಎಮ್ ಅನ್ನೋ ಒಂದು ಚರ್ಚೆ ಇದೆ ಡಿ ಕೆ ಶಿವಕುಮಾರ್ ಒಪ್ಕೊಳ್ಳೇಬೇಕು ಅವರು ಡಿ ಸಿ ಎಮ್ ಸ್ಥಾನವನ್ನು ಅಲಂಕರಿಸಬೇಕು ಅಟ್ಲೀಸ್ಟ್ ಒಂದು ಎರಡು ವರ್ಷ ಅಥವಾ ಎರಡೂವರೆ ವರ್ಷ ಫಿಫ್ಟಿ ಫಿಫ್ಟಿ ಅಂದ್ಕೊಂಡ್ರು ಕೂಡ ಮೊದಲ ಅರ್ಧ ಅವಧಿಗೆ ಸಿದ್ದರಾಮಯ್ಯ ಬಳಿಕ ಡಿ ಕೆ ಶಿವಕುಮಾರ್ ಸಿ ಎಂ ಅನ್ನೋ ಲೆಕ್ಕಾಚಾರ ಇಬ್ಬರು ಒಪ್ಕೊಂಡಿಲ್ಲ ಅಂದರೆ ದಲಿತ ಸಿ ಎಂ ಮೂರನೇ ವ್ಯಕ್ತಿ ದಲಿತ ಸಿ ಎಂ ಲೆಕ್ಕಾಚಾರ ಇದೆ ಪರಮೇಶ್ವರ್ ಆಗ್ತಾರಾ ಅಥವಾ ಸ್ವತಃ ಖರ್ಗೆ ಅವರೇ ಸಿ ಎಂ ಏನಾದರೂ ಆಗ್ತಾರ ಲೋಕಸಭೆಯವರೆಗೂ ಡೋಂಟ್ ನೋ ಬಟ್ ಆ ಒಂದು ಚರ್ಚೆ ಆಗ್ತಿದೆ ನಿಮ್ಮ ಪ್ರಕಾರ ಯಾರು ಸಿ ಎಂ ಆಗಬೇಕು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ